ಜೆಡಿಎಸ್ ಶಾಸಕ ದೇವೇಗೌಡ ಅವರಿಗೆ ಡಿಕೆ ಶಿವಕುಮಾರ್ ಅವರು ಆಫರ್ ಕೊಟ್ಟ ಸಂಬಂಧಿತವಾಗಿ ಪಬ್ಲಿಕ್ ಟಿವಿಗೆ ಜಿಟಿದೇವೇಗೌಡ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನನಗೆ ಮತ್ತೆ ಡಿಕೆ ಶಿವಕುಮಾರ್ ಅವರು ಆಫರ್ ಕೊಟ್ಟಿದ್ದು ನಿಜ ಅಂತ ಹೇಳಿದ್ದಾರೆ ಜೆಡಿಎಸ್ ಶಾಸಕ ಜಿ ಟಿ ದೇವೇಗೌಡ ಅವರಿಗೆ ಡಿಕೆ ಶಿವಕುಮಾರ್ ಅವರು ಆಫರ್ ಕೊಟ್ರಾ ಹೀಗೊಂದು ಪ್ರಶ್ನೆ ಇತ್ತು ಪಬ್ಲಿಕ್ ಟಿವಿಗೆ ಸ್ವತಃ ಜೆಡಿಎಸ್ ಶಾಸಕ ಜಿ ಟಿ ದೇವೇಗೌಡ ಅವರು ರಿಯಾಕ್ಟ್ ಮಾಡಿದ್ದಾರೆ ನನಗೆ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಆಫರ್ ಕೊಟ್ಟಿದ್ರು ಯೋಚನೆ ಮಾಡಿ ನೋಡಿ ನಿಮಗ್ ಬಿಟ್ಟದ್ದು ಅಂತ ಕೂಡ ಹೇಳಿದ್ರು ನಾನು ಜೆಡಿಎಸ್ನಲ್ಲೇ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದೀನಿ ಅಂತ ಜಿ ಟಿ ದೇವೇಗೌಡ ಅವರು ಪಬ್ಲಿಕ್ ಟಿವಿಗೆ ಮಾತನಾಡಿದ್ದಾರೆ ಬಿಜೆಪಿ ಸರ್ಕಾರದಲ್ಲಿದ್ದಾಗ್ಲೂ ಆಫರ್ ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗಲೂ ಇದ್ದಾಗಲೂ ಆಫರ್ ಜಿ ಟಿ ದೇವೇಗೌಡರ ಸುತ್ತ ಒಂದು ಮೈಸೂರಿನ ರಾಜಕಾರಣ ಅವಾಗವಾಗ ಸುತ್ತ ಇರುತ್ತೆ ಈಗ ಮತ್ತೆ ಆಫರ್ ಬಂದಿದೆ ಅನ್ನೋ ಸುದ್ದಿ ಇದೆ ಈಗ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಕೇಳೋಣ ಬನ್ನಿ ಮತ್ತೆ ಆಫರ್ ಬಂತ ಏನಿಲ್ಲಪ್ಪ ನನ್ನ ಸಣ್ಣ ಹರೀಶ್ ಗೌಡ ಮಗಳದು ನಾಮಕರಣ ಮಾಡ್ತಿದ್ರು ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡಿದ್ರು ಅವ್ರು ಯಾರಿಗೂ ಹೆಚ್ಚಿಗೆ ಜನ ಕೇಳಲಿಲ್ಲ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಹೋಗಿ ಕರೆದಿರಂತೆ ತೋಟದ ಮನೆಗೆ ಬಂದಿದ್ದರು ಅವರು ನಾವೆಲ್ಲ ಇದ್ದು ಊಟ ಮುಸ್ಕೊಂಡು ಬಂದ್ಬಿಟ್ವಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾರೋ ಹೇಳಿದ್ದಾರೆ ಹರೀಶ್ ಗೌಡನ ಮಗಳದು ಜಿ ಟಿ ದೇವ್ ಮೊಮ್ಮಗಳದು ನಾಮಕರಣ ಮಾಡಿದರು ನಿಮ್ಗೆ ಹೇಳಿಲ್ವ ಅಂತ ಆವಾಗ ಅವರು ಇಲ್ಲಿ ಬಾಬು ರೆಡ್ಡಿಯವ್ರ ಮನೆಗೆ ಬಂದಿದ್ರು ಸಹಸಿನವರ್ಗೆ ನಮ್ಮ ಪುಲ್ಕೇಶಿ ಕ್ಷೇತ್ರದ ಎಮ್ ಎಲ್ ಎ ಅವರು ನೆಲಮಂಗಲ್ದ ಎಮ್ ಎಲ್ ಎವರು ಎಸ್ ಟಿ ಸೋಮಶೇಖರ್ ಅವರು ಎಲ್ಲ ಬಂದಿದ್ದರು ಅವರು ಬಂದಾಗ ದೇವರು ಇದ್ದಾರೆ ಅಂತ ಕೇಳಿದ್ದಾರೆ ಮನೇಲಿ ಇದ್ದಾರೆ ಅಂತ ದಿಢೀರ್ ಅಂತ ಮನೆಗೆ ಬಂದರು ಬಂದು ಏನಪ್ಪ ಸ್ನೇಹ ಇದು ಸಂಬಂಧ ಏನಿಲ್ಲವಾ ಏನು ನನ್ನ ಕರೆಯೋದು ಕರೆದೇ ಇಲ್ವಲ್ಲ ಅಂತ ಕೇಳಿದರು ಅವರು ಇಲ್ಲ ನಾನಂತೂ ಕರೆದಿಲ್ಲ ಯಾರಿಗೂ ಅವನೇ ಕುಮಾರಸ್ವಾಮಿರು ಕರೆದಿದ್ದಂತೆ ಚಿಕ್ಕದಾಗಿ ಕರೆದು ಮಾಡಿದ್ದಾನೆ ಅಷ್ಟೇ ದೊಡ್ಡದಾಗಿ ಏನು ಮಾಡಿಲ್ಲ ಅಂತ ಅವ್ರಿಗೆ ಹೇಳಿದೆ ಹಂಗೆ ಕೂತ್ಕೊಂಡ ಮೇಲೆ ಇನ್ನೇನು ಸಮಾಚಾರ ಏನು ಅಂತ ಜನರಲ್ಲಿ ಮಾತು ಸಾಮಾನ್ಯವಾಗಿ ಮಾತಾಡೋದಿತ್ತು ಮಾತಾಡಿದ್ರು ಲೋಕಾಭಿರಾಮವಾಗಿ ನೀನು ಹಿಂಗೆ ಮಾಡ್ಬಿಟ್ಟೆ ಅದೃಷ್ಟ ಬಂದದ್ದು ಮನೆ ಬಾಗಿಲು ಬಂದದ್ದು ಹೊದ್ಬಿಟ್ಟೆ ನೀನು ನಾನು ಸುರ್ಜೀವಾಲಾ ಸಿದ್ದರಾಮಯ್ಯನವರು ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಅವರು ಎಲ್ಲರೂ ಕೂಡ ಮಾತಾಡ್ಕೊಂಡು ನಾವು ಮಾಡಿದ್ವಿ ನೀವು ಬಂದಿರಿ ಇವತ್ತು ಮಂತ್ರಿ ಆಗಿರ್ತಿದ್ದೆ ಅನ್ಯಾಯ ಮಾಡ್ಕೊಂಡೆ ಅಂತ ಹೇಳಿದ್ರು ಅದಕ್ಕೆ ಎಲ್ರಿಗೂ ಬರಲ್ಲ ಮಂತ್ರಿ ಪದವಿ ಅದೃಷ್ಟ ಇದ್ದವ್ರು ಮಾತ್ರನೇ ಒಲದ್ ಬರೋದು ಇಲ್ಲದೆ ಇರೋರಿಗೆ ಈಗ ನಿಮ್ಮಲ್ಲೇ ದೇಶಪಾಂಡೆ ಇಲ್ವಾ ರಾಯರೆಡ್ಡಿಯವ್ರು ಅವ್ರಿಲ್ವೋ ಎಲ್ಲ ಅದೃಷ್ಟ ಇರೋರು ಆಯ್ತಾರೆ ಹಂಗೆ ರಾಜಕಾರಣವೂ ಅಷ್ಟೇ ಅಂತ ನಾನು ಅವ್ರಿಗೆ ಹೇಳಿದೆ ನೇರವಾಗಿ